ಇವಾಗ ನೋಡ್ಕೊಂಡು ಬಂದ್ರಲ್ಲ ಈ ಸೀನು ಯಾವ ಸಿನಿಮಾದು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಜೇನ ಧನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ. ಈಗ ಎಲ್ಲಿ ನೋಡಿದ್ರು ಇದೇ ಸಾಂಗ್ ಕೇಳಿ ಬರ್ತಾ ಇದೆ. ಪ್ರಮೋಷನ್ ಕೂಡ ನಡೀತಾ ಇದೆ, ರೀಲ್ಸಲ್ಲಿ ಎಲ್ಲ ಕಡೆ ದ್ವಾರಕ ಸಾಂಗ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ನಾವು ಸಾಂಗ್ನ ಇವತ್ತು ಚೂಸ್ ಮಾಡ್ಕೊಂಡಿದ್ದೀವಲ್ವಾ. ಸೊ ಈ ಸಾಂಗ್ನ ನೋಡ್ತಿದ್ರೆ ಕೇಳ್ತಾ ಇದ್ರೆ ನನಗೆ ಏನು ನೆನಪಾಗುತ್ತಪ್ಪ ಅಂದರೆ, ನಾವಿವಾಗ ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋ ಹಾಕಿದ್ದೀವಲ್ವಾ, ಆ ಸಿನಿಮಾದ ಹಳೆದೆಲ್ಲ ನೆನಪಾಗುತ್ತೆ. ಸೊ ಆ್ಯಕ್ಚುಲಿ ನಾನು ಈ ಸಿನಿಮಾಗೆ 10 ಡೇಸ್ ಟೈಮ್ ಕೊಟ್ಟಿದ್ದೆ, ಬಟ್ ಆ ಸಿನಿಮಾದಲ್ಲಿ ನೋಡಿ ಎಷ್ಟು ತೋರಿಸಿದ್ದಾರೆ ಅಂತಲೇ ಗೊತ್ತಿಲ್ಲ. ಆವಾಗ ನಾನೇನೋ ಅಂದ್ಕೊಂಡಿದ್ದೆ, ಓ ಬಿಡು ಗಣೇಶ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲೋ ಹೋಗ್ಬಿಡ್ತೀನಿ ಹಾಗೆ ಹೀಗೆ ಅಂತ, ಬಟ್ ಏನೂ ಆಗಲಿಲ್ಲ. ಇವತ್ತು ನಿಮ್ಮ ಜೊತೆ ಯೂಟ್ಯೂಬಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಆಯಿತಾ. ಸಾಂಗ್ ಕಂಟಿನ್ಯೂ ಮಾಡೋಣ. ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಮೊನ್ನೆ ನಾನು ಅವ್ರದ್ದೊಂದು ಇಂಟರ್ವ್ಯೂ ಏನೋ ನೋಡ್ತಾ ಇದ್ದೆ, ಆವಾಗ ಅವರು ಹೇಳ್ತಾ ಇದ್ರು ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ, ನನ್ನ ಬಟ್ಟೆಗಳೆಲ್ಲ ನಾನೇ ಐರನ್ ಮಾಡ್ಕೋತೀನಿ, ಬೇರೆ ಯಾರಾದರೂ ಮಾಡಿದ್ರೆ ನನ್ನ ಸ್ಯಾಟಿಸ್ಫೈ ಇರಲ್ಲ ಅಂತ ಹೇಳ್ತಾ ಇದ್ರು. ಸೊ ನೋಡಿ, ಸೆಲೆಬ್ರಿಟಿ ಅಂತ ಬಂದಾಗ ಶೂಟಿಂಗ್ ಟೈಮಲ್ಲಿ ಏನು ಮಾಡ್ತಾರೆ, ಹೀರೋಯಿನ್ ಆಗಲಿ ಹೀರೋನ ಆಗಲಿ ಒಂದು ಚಿಕ್ಕ ಮಗು ಥರ ಟ್ರೀಟ್ ಮಾಡ್ತಾರೆ. ಮೇಕಪ್ಪಿಂದ ಹಿಡಿದು ಕಾಸ್ಟ್ಯೂಮ್ಸ್, ಐರನ್ನಿಂದ ಹಿಡಿದು A to Z ಹೇರ್ ಸ್ಟೈಲಿಂದ ಎಲ್ಲ ಅವರೇ ಮಾಡ್ತಾರೆ. ಬಟ್ ಮನೇಲಿ ಅದೇ ನಮ್ಮ ಮಿಡಲ್ ಕ್ಲಾಸ್ ಅವರಾಗಲಿ ಕೆಲವೊಂದಿಷ್ಟು ಜನ ಅಂತಲೇ ಹೇಳ್ಬೋದು ಏನು ಮಾಡ್ತಾರೆ, ಓ ನನ್ನ ಹೆಂಡತಿ ಇಲ್ವಾ, ನೀನೇನಿಕ್ಕಿರೋದು ಮಾಡು, ಮಕ್ಕಳಿಲ್ವಾ ಮಾಡ್ತಾರೆ, ಸೊಸೈದಿರಿಲ್ವಾ ಮಾಡ್ತಾರೆ ಹೀಗೆ. ಆದರೆ ಇವರು ಅವ್ರ ಕೆಲಸನ ಅವರೇ ಮಾಡ್ಕೋತಾರಂತೆ. ಗ್ರೇಟ್ ಅಲ್ವಾ? ಬೇರೆ ದಾರಿನೇ ಇಲ್ಲ ನನಗಿನ್ನು, ನೀನು ಸಿಕ್ಕಾಗಿದೆ, ನಾನು ಹುಡುಕಿಲ್ಲ ನನ್ನ ನಿಲ್ದಾಣ, ನೀನೇ ಇನ್ನೇನಿದೆ. ಇಷ್ಟು ದಿನ ಚಿನ್ನಮ್ಮ ಚಿನ್ನಮ್ಮ ಸಾಂಗನ್ನ ಪ್ರಮೋಷನ್ ಮಾಡ್ತಾ ಇದ್ರು, ಎಲ್ಲ ಕಡೆ ಎಲ್ಲಿ ನೋಡಿದ್ರು ಅದೇ ಸಾಂಗ್ ಕೇಳಿ ಬರ್ತಾ ಇತ್ತು. ಇವಾಗ ದ್ವಾಪರ ಸಾಂಗನ್ನ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ನಾವು ಕೂಡ ಇದೇ ಸಾಂಗ್ನ ಚೂಸ್ ಮಾಡ್ಕೊಂಡಿದ್ದೀವಿ, ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ವಿ. ಸೊ ಈ ಸಾಂಗ್ನ ಹಾಡ್ತಾ ಹಾಡ್ತಾ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ನಮಗೆ ಹಳೆಯದೆಲ್ಲ ನೆನಪಾಗುತ್ತೆ. ಮುಂಗಾರು ಮಳೆ ಸಿನಿಮಾದಲ್ಲಿ ನೈಟ್ ಆ್ಯಂಡ್ ನೈಟೇ ಗೋಲ್ಡನ್ ಸ್ಟಾರ್ ಅಂತ ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಆದಂಥ ಗಣೇಶ್ ಅವರು ಈಗ ಈ ದ್ವಾಪರ ಚಿನ್ನಮ್ಮ ಈ ಸಾಂಗ್ಗಳಲ್ಲೆಲ್ಲ ಮಿಂಚ್ತಿದ್ದಾರೆ. ಸೊ ಆಮೇಲೆ ನಮಗೆ ಇವೆಲ್ಲ ಎಷ್ಟೇ ನೋಡಿದ್ರು ಕೂಡ ಈ ಚೆಲುವಿನ ಚಿತ್ತಾರದಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಆ್ಯಕ್ಟ್ ಮಾಡಿದ್ದಲ್ಲ ಅನ್ನಂತ ಅದಾಗಿರ್ಬೋದು, ಇಂಥದ್ದೆಲ್ಲ ಸುಮಾರು ಮೆಮೊರೀಸ್ ನಮಗೆ ನೆನಪಾಗುತ್ತೆ ಅಲ್ವಾ. ನಿಹಾರಿಕಾ, ಆಕರ್ಷಿಕಾ, ಅನಾಮಿಕಾ ಹೆಸರೇನೆ, ವೆರೋನಿಕಾ, ಶಿಫಾಲಿಕಾ, ನಿವಾಂಶಿಕಾ ನೀನೇನೆ, ಅರಳದ ಸುಮಗಳ ಅರಳಿಸುವಂಥ ಕುಸುಮಗಳಂಥ ಬೆರಳು, ಚಿಮ್ಮಲ್ಲಿಗೆಯಂತಿವೆ ಬೆರಳು, ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದ ನಿಜಿನುಗೋ ಕೊರಳು, ಬಲು ವಿಸ್ಮಯ ನಿನ್ನ ಕೊರಳು, ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ, ಆಂತರ್ಯದಲ್ಲಿ ಔದಾರ್ಯಯಂತೆ, ನೀನೇ ನನ್ನ ಪ್ರೇಯಸಿ, ಜೀನ ಧನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಪಾದ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದೇ ತುಂಗೆಯು ಭದ್ರೆಯು, ನಾನು ಶ್ರೀಕೃಷ್ಣ ನೀನೆ ನನಭಾಮೆ ಮೂಡಿದೆ ಪ್ರೀತಿಯು, ಎಷ್ಟು ಜನುಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು, ನೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ, ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ, ನೀನ
ಸಕ್ಕರೆ ಸಕ್ಕರೆ ಅರರರೆ ಎಂದು ಬ್ರಹ್ಮನಿಗೂ ನೂ ಬೆರಗು, ನೀನೆಂದರೆ ಬೆರಗಿಗೂ ಬೆರಗು. ಬರೆದರೆ ಮುಗಿಯದು ಪದಗಳೇ ಸಿಗದು, ರತಿಯರಿಗಿಂತ ಸೊಬಗು ಮೈಮಾಟವೇ ಮೋಹಕ ಸೊಬಗು. ಲಾವಣ್ಯ ನೋಡಿ ನಾ ಧನ್ಯನಾದೆ, ಕಾರುಣ್ಯ ಮೋಡಿ ನೀನೇ ನನ್ನ ಪ್ರೇಯಸಿ. ಜೇನ ಧನಿಯೋಳೆ ನೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಬೇರೆ ದಾರಿನೇ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ. ದ್ವಾಪರ ದಾಟುತ್ತಾ ನನ್ನನೇ ನೋಡಲು, ನನ್ನನೇ ಸೇರಲು ಬಂದ ರಾಧಿಕೆ. ಹಾಡಲಿ ಹಾಡಲು ಮಾತಲಿ ಹೇಳಲು, ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ, ಸುಖಿ ಸುಖಿ ನನ್ನ ಮೋಹಿಸಿ. ಜೇನ ಧನಿಯೋಳೆ ಮೀನ ಕಣ್ಣೋಳೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ. ನಾನು ಹುಡುಕಿಲ್ಲ ನನ್ನ ನಿಲ್ದಾಣ, ನೀನೆ ಇನ್ನೇನಿದೆ. ಆಮೇಲೆ ಈ ಸಾಂಗನ್ನ ಹಾಡಿರೋರು ಕನ್ನಡದವರಲ್ಲ, ಆಕ್ಚುಲಿ ಪಂಜಾಬಿಯವರಂತೆ. ಸೊ ನಾವು ಕನ್ನಡ ಗೊತ್ತಿದ್ರು ಕೂಡ ಆ ಶ್ರುತಿ ಅದು ಇದು ಅಂತೆಲ್ಲ ಹಿಡ್ಕೊಂಡು ಹಾಡೋದು ತುಂಬಾ ರಿಸ್ಕ್ ಇರುತ್ತೆ. ಆದ್ರೂ ಅವರು ಕನ್ನಡನ ಕಲಿತು ಕನ್ನಡ ಸಾಂಗನ್ನು ಹಾಡಿದಾರಲ್ವ, ಗ್ರೇಟ್ ಅಂತಲೇ ಹೇಳ್ಬೋದು. ಅದಕ್ಕೂ ಕೂಡ ಕಾಮೆಂಟ್ಸ್ ಬಿಡಲ್ಲ ರೀ ಜನ. ಏನು ಗೊತ್ತಾ, ಯಾಕೆ ಕನ್ನಡದವ್ರು ಯಾರು ಸಿಗ್ಲಿಲ್ವಾ ಇವ್ರಿಗೆ ಹಾಡಾಡ್ಸೋದಕ್ಕೆ, ಪಂಜಾಬಿಯವರೇ ಬೇಕಿತ್ತ ಅಂತೆಲ್ಲ ಕಾಮೆಂಟ್ಸ್ ಮಾಡಿದರು. ನಾನು ನೋಡಿದೆ, ಇದೆಲ್ಲ ಕಾಮನ್ ಅಲ್ವಾ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ. ಸೊ ಲಾಸ್ಟಲ್ಲಿ ನಾನು ನಿಮ್ಗೊಂದೇನೋ ಹೇಳ್ಬಿಡ್ತೀನಿ. ಏನು ಗೊತ್ತಾ, ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಗೆಸ್ ಮಾಡಿದ್ರೆ, ಆ ಗೆಸ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ. ಸೊ ಯಾವ ಸಿನಿಮಾದು ಅದು ಕ್ಲಿಪ್ ಅಂತ ಹೇಳಿ, ಓಕೆನಾ? ಸೊ ನಾನು ಅದನ್ನು ನಮ್ಮ ಅಮ್ಮನಿಗೂ ತೋರಿಸ್ದೆ. ಅವರು ವಾ ನೀನು ಕಾಮಿಡಿಗಳೆಷ್ಟೇ ಮಾಡಿದ್ದೇನೆ, ಯಾವಾಗಲೇ ಮಾಡಿದ್ದೆ, ಯಾವುದೇ ಇದು ಅಂತೆಲ್ಲ ಕೇಳ್ತಾಯಿದ್ರು. ಪಾಪ ನಮ್ಮನೇಲಿ ಯಾರು ಥಿಯೇಟ್ರಿಗೆ ಹೋಗಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ. ಅದು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲೆಲ್ಲ ಸಿಗೋದು ಇಲ್ಲ ಅಲ್ವಾ. ಸೊ ಮತ್ತು ಅದು 10 ಡೇಸ್ ಟೈಮ್ ಕೊಟ್ಟಿದ್ದು ಅಂದರೆ ಕಂಟಿನ್ಯೂಸ್ ಶೂಟಿಂಗ್ ಅಂತಲ್ಲ, ಡೇಟ್ಸ್ ಆಗ್ಬೋದು, ಡಬ್ಬಿಂಗ್ ಆಗ್ಬೋದು, ಶೂಟಿಂಗ್ ಆಗ್ಬೋದು. ಇವಾಗ ಒಂದು ಕಮಿಟ್ ಆದ್ವಿ ಅಂದರೆ ಬೇರೆದಕ್ಕೆ ಒಪ್ಕೊಳ್ಳೋ ಹಾಗಿರಲ್ಲ, ಹಾಗೆಲ್ಲ ಇರುತ್ತಲ್ವಾ. ಸೊ ಅದು ನಾನು ಹೇಳಿದ್ದು. ಮತ್ತು ಇನ್ನೊಂದು, ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿದ್ದರು ಕೂಡ ರಿಯಾಲಿಟಿ ಶೋನ ಕಾಮಿಡಿ ಗಣೇಶ್ ಹಾಗೆಯೇ ಕಾಣಿಸ್ತಾರೆ ಎಷ್ಟೋ ಕೆಲವೊಬ್ಬರಿಗೆ ಅಲ್ವಾ. ಆಮೇಲೆ ಅವ್ರ ಸಿನಿಮಾಗಳಲ್ಲಿ ಕಾಮಿಡಿ ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಹೇಗಿದೆ ಅಂತ ಕಾದು ನೋಡೋಣ. ಬಾಯ್.